ಚುನಾವಣಾ ಕಾವು ಅಂತ ಹೇಳಿದ ಕೂಡಲೇ ಚುನಾವಣೆಯನ್ನು ನಾವು ಬಹಳ ಒಂದು ವ್ಯವಸ್ಥಿತವಾಗಿ ತೆಕ್ಕೊಂಡಿದ್ದೇವೆ. ಯಾರನ್ನೋ ಬೈಯುವುದು, ಯಾರನ್ನೋ ದೂರುವುದು, ಯಾರನ್ನೋ ಹೊಗಳೋದು ನಮ್ದಲ್ಲ. ನಾವು ಮಾಡಿದ ಸಾಧನೆ, ನಾವು ಮಾಡುವ ಸಾಧನೆ, ಇದೆರಡೇ ನಮ್ಮ ಪ್ಲಸ್ ಪಾಯಿಂಟ್ಗಳು. ನಾವೇನು ಮಾಡಿದ್ದೇವೆ, ಇನ್ನೇನು ಮಾಡ್ತೇವೆ, ಇದೇ ನಮ್ಮ ಪ್ಲಸ್ ಪಾಯಿಂಟ್ಗಳು. ಆದ್ದರಿಂದ ನಮ್ಮ ಕಾರ್ಯಕರ್ತರು ಬಹಳ ಉಡುಪಿನಿಂದ ಇವತ್ತು ಮತದಾರರ ಮನೆ ಮನೆಗೆ ಹೋಗುವಾಗ ಒಳ್ಳೆಯ ಸ್ಪಂದನ ಸಿಗ್ತದೆ, ಸ್ವಾಗತ ಸಿಗ್ತದೆ. ಆದ್ದರಿಂದ ನಾವು ಬಹಳ ಖುಷಿಯಿಂದ ನಮ್ಮ ಕಾರ್ಯಕರ್ತರು ಇವತ್ತು ಈ ಒಂದು ಮತವನ್ನು ಇದನ್ನು ಏನು ಮಾಡಬೇಕು ಅಂತ ಹೇಳ್ತಾರೆ, ಇದೊಂದು ಉತ್ಸವ ಆಗಬೇಕು. ಇದೊಂದು ಏನೋ ಒಂದು ಏನೋ ಒಂದು ಆಗಬಾರ್ದು, ಇದೊಂದು ಉತ್ಸವ ಆಗಬೇಕು. ಮತದಾನ ಅಂತ ಹೇಳಿದ ಕೂಡಲೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರಿಗೆ ಒಂದು ಕೊಡುವಂಥ ಹಕ್ಕು, ಇದನ್ನು ಆತ ಮತ್ತು ನಾವು ಎಲ್ಲರೂ ಸೇರಿ ಒಂದು ಉತ್ಸವದ ರೀತಿಯಲ್ಲಿ ಇದನ್ನು ಆಚರಣೆ ಮಾಡ್ತಿದ್ದೆ. ಬಹಳ ಒಂದು ವ್ಯವಸ್ಥಿತ ರೀತಿಯಲ್ಲಿ ಇದು ನಡೀತದೆ. ಅಲ್ಪಸಂಖ್ಯಾತ ಕಮ್ಯುನಿಟಿಗಳು ಇವತ್ತು ಮುಸಲ್ಮಾನರಿರ್ಬೋದು, ಕ್ರಿಶ್ಚಿಯನ್ ಬಂಧುಗಳಿರ್ಬೋದು, ಎಲ್ಲರೂ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಯಾಕೆಂತ ಹೇಳಿದರೆ ಅಭಿವೃದ್ಧಿ ನಮ್ಮ ಮೂಲಮಂತ್ರ. ಅಮರನಾಥ್ ಕೋಟ್ಯಾನ 5 ವರ್ಷದಲ್ಲಿ ಯಾವುದೇ ರೀತಿಯ ಗೊಂದಲಗಳಿಗೆ, ಯಾವುದೇ ರೀತಿಯ ಬೇಡದ ಮಾತುಗಳಿಗೆ ಎಡೆಗೊಡಲಿಲ್ಲ. ಎಲ್ಲರನ್ನು ಸಹೋದರ ಸಹೋದರಿಯರಿಗೆ ಕಂಡಿದ್ದಾರೆ. ಜಾತಿ ಮತ್ತು ಭೇದವಿಲ್ಲದೆ, ಪಕ್ಷ ಭೇದವಿಲ್ಲದೆ ಕೆಲಸ ಮಾಡಿದ್ದಾರೆ. ಆದ್ದರಿಂದ ಈ ಸಲ ನಾವು ಪಕ್ಷ ನೋಡುವುದಿಲ್ಲ, ಅಮರನಾಥ್ ಕೋಟ್ಯಾನ ಜೊತೆ ಹೋಗ್ತೇವೆ ಅಂತ ಹೇಳಿಕೊಂಡು ಇವತ್ತು ಅಲ್ಪಸಂಖ್ಯಾತ ಬಂಧುಗಳು ನಮ್ಮ ಜೊತೆಯಲ್ಲಿ ಬರ್ತಾರೆ.